ವೀರಮಲ್ಲಯ್ಯಾ ತಂದೆ, ನನ್ನ ಪೂಜೆಯನ್ನು ಶಿವಕರ್ಷು ತಂದೆ, ಶಿವಕರ್ಷು. ಈ ಬಾಳೆವನದಲ್ಲಿ ನಿನಗೆ ಇಷ್ಟವಾದದ್ದು ಪುಷ್ಪ, ಹೂವು, ಪತ್ರೆಯನ್ನು ಅರ್ಪಿಸ್ತಾ ಇದ್ದೀನಿ. ಕರುಣಿಸಿಕಾಯು ನನ್ನಪ್ಪ ದೇವಾ, ಕರುಣಿಸಿಕಾಯು ನನ್ನಪ್ಪ ದೇವಾ. ಹೇ ಮಲ್ಲಿನಾಥ ನಾ ನಂಬಿ ಬಂದೆ, ಹೇ ಮಲ್ಲಿನಾಥ ನಾ ನಂಬಿ ಬಂದೆ, ಕರುಣಿಸಿಕಾಯು ನನ್ನಪ್ಪ ದೇವಾ, ಕರುಣಿಸಿಕಾಯೋ ನನ್ನಪ್ಪ ದೇವಾ. ಹೇ ಮಲ್ಲಿನಾಥ ನಾ ನಂಬಿ ಬಂದೆ.
ಶಿವಶಿವ ಶಿವಶಿವ ಮಲ್ಲಿಕಾರ್ಜುನ ನಾನು ಈ ವನದಲ್ಲಿ ಬಾಳಿ ವನದಲ್ಲಿ ಕುತ್ತಿಕೊಂಡು ಕಲ್ಯಾಣ ಸಮೀಪಕ್ಕೆ ಬಂದೆ ಈ ಕಲ್ಯಾಣದಲ್ಲಿ ಬಾಳಿ ವನಗಳನ್ನು ನೋಡಿ ಇಷ್ಟು ಮನಸ್ಸಿಗೆ ಆನಂದವಾಯಿತು ಆಗಲಿ ಶಿವಶಿವ ನನಗೆ ತಂದೆ ತಾಯಿಗಳ ನೆಪ್ಪ ಆಗ್ತಾ ಇದೆ ಏನು ಮಾಡಲಿ ನಾನು ಮರಿಗಳೇ ಬಿಟ್ಟು ಬಾಳ ದಿನವಾಯಿತು ಬರುವ ದಾರಿಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಬರುವಷ್ಟಲ್ಲಿ ಸಮಯ ಬಾಳವಾಯಿತು ಏನೇ ಆಗಲಿ ಕಲ್ಯಾಣಕ್ಕೆ ಹೋಗಿ ಶರಣರು ಕಾಣಬೇಕು ನನ್ನ ಆಸೆ ತಂದೆ ಮಲ್ಲಿಕಾರ್ಜುನ ಈ ಬಾಳೆವನದಲ್ಲಿ ಇಷ್ಟಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಿದೆ ನನ್ನ ಅಪರಾಧ ಕ್ಷಮಿಸು ತಂದೆ ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಾದರೆ ನಿನ್ನ ಮಗಳೆಂದು ನನ್ನನ್ನು ಎತ್ತಿಕೊಂಡು ನನ್ನ ಅಪರಾಧ ಮನ್ನಿಸು ತಂದೆ ಮನ್ನಿಸು ಸಾವುಕಾರ ಕೊಟ್ಟು ಕೆಂಟ ಕಾಡ್ತಾನೆ ಏ ಬಾಳೆ ಪಡಕ್ಕೆ ಹೋಗಿರಿಂದ ಅಗ್ತಿ ಮಾಡು ನೀರು ಹಾಸು ಅಂತ ಹೇಳ್ತಾನೆ ಊಟನ ಕೊಡುವಲ್ಲ ಒಟ್ಟ ಹರಿಯೋ ತಂದಿಟ್ಟ ಮತ್ತು ನುಚ್ಚ ಹಾಲಾಟ ಹಾಕಿರು ಮಧ್ಯಾಹ್ನ ಹಾಕಿ ಬತ್ತ ನಾನು ಅಲ್ಲಿದ ಬರಬೇಕಾದ್ರೆ ಈ ಟೈಮ್ ಆತ ನಮ್ಮ ಕಾಯ್ಕಾಯಿನ ತಿನ್ನೋ ಮಾಡಿ ಹೋಗ್ಬೇಕಲ್ಲ ಅಗ್ತಿ ಮಾಡಿ ಹೋದ್ವಿ ಅಂದ್ರೆ ಇವತ್ತು ನಮ್ಮ ಸಾವುಕಾರ ತಮಾನಿ ಐದು ರೊಟ್ಟಿ ತಿನ್ನಕ್ಕೆ ತಂದ ಐದು ರೊಟ್ಟಿ ನುಚ್ಚ ಮಜ್ಜಿಗೆ ಹೊಡಿದ ಹೊಡಿದ ಮೊದಲ ನಾವು ಇಲ್ಲಿ ಸೇವ ಮಾಡಬೇಕಿಲ್ಲ ಯಪ್ಪ ಯಪ್ಪ ಯಾರಪ್ಪ ಈ ತಾಯಿ ಈ ತಾಯಿನ ನೋಡತ್ಲಿ ಬಾಳಿ ಬಣ್ಣನ ಬಾಗಿ ನಮಸ್ಕಾರ ಮಾಡಕತ್ತಾವ ತೆಂಗಿನ ಮರ ಅವು ಬಾಗಿ ನಮಸ್ಕಾರ ಮಾಡಕತ್ತಾವ ಲಿಂಬಿ ತೋಟ ಅದು ಬಾಗಿ ನಮಸ್ಕಾರ ಮಾಡಕತ್ತಾವ ಈ ತಾಯಿ ಯಾರಾಗಿರ್ಬೋದು ಸಾಕ್ಷಾತ್ ಪಾರ್ವತಿ ಕಂಡಂಗೆ ಕಾಣಕತ್ತಾಳ ನನ್ನ ಕಣ್ಣಾಗ ಇವರು ಯಾರೋ ಪವಾಡ ಪುರುಷರಿದ್ದಂಗೆ ಕಾಣ್ತಾರ ಪೂಜೆಗೆ ಕುಂತಾರ ಪೂಜೆ ಮುಗಿದ ನಂತರ ಮಾತಾಡಿಸ್ರೆ ಆಯಿತು ಓಂ ನಮಃ ಶಿವಾಯ ನೀ ಪೂಜೆಗೆ ಕೂತಾಗ ಆ ಬಾಳೆ ತೋಟ ಬಾಯಿ ನಮಸ್ಕಾರ ಮಾಡಕತ್ತಿದ್ದು ಅದೊಳದ ಆ ತೆಂಗಿನ ಮರ ಬಾಯಿ ನಮಸ್ಕಾರ ಮಾಡಕತ್ತಿದ್ದು ಲಿಂಬಿ ತೋಟ ಬಾಯಿ ನಮಸ್ಕಾರ ಮಾಡಕತ್ತಿದ್ದು ತಾಯಿ ಅಪ್ಪ ನಾನು ಯಾರೆಂಬುದು ನಾನು ನಿನಗೆ ಹೇಳಿದಾಗಲೇ ಗೊತ್ತಾಗೋದಲ್ಲವೇ ಹೌದು ಅವ ತಾಯಿ ಅಪ್ಪ ನನ್ನ ಹೆಸರು ನಿಂಗಮ್ಮ ಅಂತ ನನ್ನ ಊರು ಉಮರಾಣಿ ಅದು ಅಲ್ಲದೆ ನನ್ನ ತಂದೆ ಅನಂತರಾಯರು ನನ್ನ ತಾಯಿ ಶಿರಸಮ್ಮ ಅದಕ್ಕೆ ನಾನು ಕಲ್ಯಾಣಕ್ಕೆ ಹೊರಟಿದ್ದೇನೆ ಕಲ್ಯಾಣಕ್ಕೆ ಹೋಗುವ ನೋಡೋ ದಾರಿಯಲ್ಲಿ ನನಗೆ ಹಸಿವಾದವು ಅದಕ್ಕೆ ಸ್ನಾನ ಶಿವ ಪೂಜೆ ಮಾಡಿಕೊಂಡು ಈ ಬಾಳೆವನದಲ್ಲಿ ಇಷ್ಟಲಿಂಗವನ್ನು ಪೂಜಿಸಿ ನಾನು ಕಲ್ಯಾಣಕ್ಕೆ ಹೊರಡಬೇಕೆಂದು ಆಶೆವಾಯಿತು ಅದಕ್ಕಾಗಿ ಶರಣರ ಪಾದದಕ್ಕೆ ಇಲ್ಲದೆ ಪ್ರಸಾದ ಮಾಡುವ ಹಾಗೆ ಇಲ್ಲ ಅದಕ್ಕೆ ಸಿಣಿದು ಸಮಯಕ್ಕೆ ಬಂದಿಯಲ್ಲ ನೀನೇ ಒಂದು ಸೆನರಿದ್ದ ಹಾಕಿ ತೊಗರಪ್ಪ ಈ ಬಾಳೆಹಣ್ಣು ಪ್ರಸಾದ ಮಾಡು ಆಯ್ತು ತಾಯಿ ಅಪ್ಪ ಹೇಳು ತಾಯಿ ಕಲ್ಯಾಣವಿಲ್ಲೇ ಸಮೀಪವಿದೆ ನಾನು ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದಲ್ಲಿ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮರನ್ನು ಚೆನ್ನ ಬಸವನನ್ನು ಬಸವನನ್ನು ಕಾಣಬೇಕೆನ್ನುವ ಆಶೆ ನನಗಾಗಿದೆ ಅಪ್ಪ ಹೌದಾ ತಾಯಿ ಹೌದಪ್ಪ
నిన్న ఆశంతి నిన్ను కరుకు దొగుతుంటాయి అప్పా ఏను నన్నను కళ్యాణకి కరుకుంద హోగుతా ఇదియా ಹೌದು ತಾಯಿ ಅಪ್ಪ ನನಗೆ ಬಹಳ ಬಹು ಸಂತೋಷವಾಯಿತು ಕಲ್ಯಾಣದಲ್ಲಿ ಅಣ್ಣ ಬಸವನನವರು ಚನ್ನ ಮಲ್ಲಿಕಾರ್ಜುನರು ಇದುವಲದೆ ಅಲ್ಲಪ್ಪ ಪ್ರಭುಗಳು ಸಿದ್ಧರಾಮರು ಅಕ್ಕ ಮಾಧವಿಯರು ನನ್ನನ್ನು ಕರಿವರೇ ನೀಲಾಂಬಿಕೆ ನಾಗಾಂಬಿಕೆಯರು ನನಗೆ ಸ್ವಾಗತ ಮಾಡುವರೇ ನನ್ನನ್ನು ಕರಿವರೇ ಅಪ್ಪ ನಿನ್ನಲ್ಲಿಗೆ ಕರೆದುಕೊಂಡು ಹೋಗುತ್ತೇನು ತಾಯಿ ನೀನು ಭಕ್ತಿಯಿಂದ ಬರ್ತನಾಗುತ್ತಿದ್ದಿ ನಿನ್ನ ಕರ್ಕೊಂಡು ಹಾದರೂ ನನಗೂ ಪುಣ್ಯ ಬರ್ಬೋದು ತಾಯಿ ಎಪ್ಪ ನನಗೆ ಬಹಳ ಸಂತೋಷ ಆಯ್ತು ನೋಡು ನಡಿ ಹಂಗಾರ ನನಗೆ ಕಲ್ಯಾಣದಲ್ಲಿ ಶರಣರ ಭೇಟಿ ಮಾಡಿಸುವಂತೆ ಆಯ್ತು ತಾಯಿ ಹೋಗಿ ಬರೋಣ